ಇಂಪ್ರೆಷನ್ ಆಗಲಿಂದ ನೋಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಮಾತು ಹೇಳಬೇಕು, ಫಸ್ಟ್ ನೀವೆಲ್ಲ ಹೇಳಿ ನನ್ ನಿಜವಾಗ್ಲೂ ಆಗ್ತಾ ಆಗ್ತಿಲ್ಲ, ನನ್ನೊಂದು ಖಾಲಿ ಮಾಡಿಬಿಟ್ಟಿದ್ದಾರೆ. ಆ ಅವ್ರಿಗೆ ನಿಜವಾಗ್ಲೂ ನನ್ಗೆ ಎಲ್ಲರೂ ಆ ಥರ ಎದುರುಕೊಂಡು ನೋಡಿದ್ರೆ ಏನಪ್ಪ ನಾನು ಹೆಂಗಿದ್ದೀನಿ, ಯಾವ ಥರ ಕಂಡು ಚೆನ್ನಾಗೇ ಇದ್ದಿಲ್ಲ, ಚೆನ್ನಾಗಿ ಮಾತಾಡ್ತೀನಿ, ನಗ್ತಾ ಇರ್ತೀನಲ್ಲ, ಎಲ್ಲರೂ ಥರನೇ ಇರ್ತೀನಲ್ಲ, ಅನ್ನೋ ಥರನೇ ಅನಿಸುತ್ತೆ. ಆ ಥ್ಯಾಂಕ್ ಯು ಫಾರ್ ಎವ್ರಿಬಡೀಸ್ ರೆಕ್ಸ್ಪೆಕ್ಟ್ ಆನ್ ಮೀ ಆ್ಯಂಡ್ ಲವ್ ಟುವರ್ಡ್ಸ್ ಮೀ. ಮೊದಲನೇ ಎಲ್ರಿಗೂ ಮತ್ತೆ ನಮಸ್ಕಾರ. ಮೊದಲನಾಗಿ ನಾನು ಹೇಳಬೇಕಾಗಿತ್ತು ಪ್ರೊಡ್ಯೂಸರ್ ಬಗ್ಗೆ, ಬಿಕಾಸ್ ನಿಜವಾಗ್ಲೂ ಹೇಳ್ತಾ ಇದ್ದೆ, ನನಗೆ ಈಗ ಗೊತ್ತಾಯಿತು ಈಸ್ ದ ಪ್ರೊಡ್ಯೂಸರ್. ನನಗೆ ಇವರು ಉಮೇಶ್ ಆಗಲಿ ಇವರಾಗಲಿ ಬಂದು ನನ್ನ ಹತ್ರ ಫ್ರ್ಯಾಂಕಾಗಿ ಹೇಳಿದ್ದು, ನಾನು ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ಫ್ರ್ಯಾಂಕಾಗಿ ಹೇಳಿದ್ದು, ಮೇಡಮ್ ನಾವು ಒಂದು ನಾವು ನಾಲ್ಕೈದು ಹುಡುಗರು ಪಿಕ್ಚರ್ ಮಾಡ್ತಾ ಇದ್ವಿ, ನೀವು ಬೇಕು ಅನ್ನೋದು ಹೇಳಿದರು. ಆಮೇಲೆ ಟೈಟಲ್ ಹೇಳಿದರು. ಸೊ ಟೈಟಲ್ ಇಟ್ಸ್ ನೈಸ್, ಸಮಥಿಂಗ್ ಪವರ್ಫುಲ್ ಆಗಿದೆ ಒಂದು ಲೇಡಿಗೆ, ಏನೋ ತುಂಬ ಒಂಥರ ಡಿಫ್ರೆಂಟ್ ಪವರ್ಫುಲ್ ಆಗಿದೆ. ಆಮೇಲೆ ಇವರು ವೇ ಆಫ್ ಇದು ಕೂಡ ತುಂಬ ಲುಕ್ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ, ಏನೋ ಡಿಫ್ರೆಂಟಾಗಿ ಮಾಡ್ತಾರೆ ಇವರು ಅನ್ನೋದು ಅನಿಸ್ತು. ಆಮೇಲೆ ಅವರು ಸ್ಕ್ರೀನ್ ಪ್ಲೇ ಕೊಟ್ಟರು, ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು. ಸೊ ಎಲ್ಲ ನೋಡಿದೆ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಓಕೆ ಐ ವಾಂಟ್ ಟು ಸೀ ದ ಮೂವಿ, ಬಿಕಾಸ್ ಏನು ಹೆಂಗೆ ಮಾಡಿದ್ದೀರಾ, ಬಿಕಾಸ್ ಇದರಲ್ಲಿ ಆ ಸಬ್ಜೆಕ್ಟು ತುಂಬ ಪೇನ್ಫುಲ್ ಸಬ್ಜೆಕ್ಟ್, ಇಟ್ಸ್ ಒಂದು ಪ್ರಾಸ್ಟ್ಯೂಟ್ ಆಗಲಿ, ಆಮೇಲೆ ಕುಸ್ತಿ ಫೈಟರ್ ಆಗಲಿ, ಆಮೇಲೆ ನಾನೇನು. ಸೊ ಅನ್ನೋದು ಇಟ್ ಇಸ್ ವೆರಿ ಪವರ್ಫುಲ್. ಇದರಲ್ಲಿ ಒಂದು ಹೆಂಗೆ ಹುಡುಗಿ ಹೌ ಶಿ ಗೋಸ್ ಥ್ರೂ ಸಿಟಿ ಅನ್ನೋದು ತುಂಬ ಪೇನ್ಫುಲ್ ಆಗಿದೆ. ಸೊ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ನಾನು ಹೇಳಿದೆ ಐ ವಾಂಟ್ ಟು ಸಿ ದ ಫುಲ್ ಮೂವಿ ಮಾಡಿದ್ರಾ ಅಂತ. ಆ ಮಾಡಿದ್ರು. ಸೊ ಐ ಸಾ ದಟ್ ಒಂದು ರಫ್ ಕಟ್ ಪಿಕ್ಚರ್ ನೋಡಿದೆ, ಒಂಥರ ತುಂಬ ಚೆನ್ನಾಗಾಯಿತು. ಆಮೇಲೆ ಎಲ್ಲರೂ ಹೊಸೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ ತುಂಬ. ನಾನು ಎಲ್ಲೋ ಬಂದು ಎಲ್ಲೋ ಹೋಗ್ತೇನೆ. ಪ್ರೊಡ್ಯೂಸರ್ ನನಗೆ ನಿಜವಾಗ್ಲು ಗೊತ್ತಿಲ್ಲ, ಅವ್ರು ಸೈಟ್ ಮಾಡಿಕೊಂಡು ಚಿನ್ನ ಮಾಡಿಕೊಂಡು ಪಿಕ್ಚರ್ ಮಾಡ್ತಾರೆ, ಆ ಥರ ಗೊತ್ತಿದ್ರೆ ನಾನು ನಿಜವಾಗ್ಲು ಮಾಡ್ತಾ ಇರಲಿಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೆ, ಯಾಕೆ ಈ ಕೆಲಸ ಮಾಡ್ತೀರಾ? ಆ ಬಟ್ ಒಂದು ಆ ದೇವರು ಗಾಡ್ಸ್ ಗಿಫ್ಟ್ ಇಂದ ಟುಡೇ ಐ ವಾಂಟ್ ಟು ಟೆಲ್, ನನ್ನ ಇಟ್ಕೊಂಡು ಪಿಕ್ಚರ್ ಮಾಡಿದವರೆಲ್ಲ ಚೆನ್ನಾಗಾಗಿದ್ದಾರೆ. ಸೊ ಅದು ಏನೂ ಗೊತ್ತಿಲ್ಲ, ತಿರುಗಿ ತಿರುಗಿ ನನ್ನ ಹತ್ರ ಬಂದಿದೆ ಅಂದರೆ ಮೋಸ್ಟ್ಲಿ ಅವ್ರು ಚೆನ್ನಾಗಿ ಆಗಬೇಕು. ಸೊ ಈಗ ಒಂದು ಸೈಟ್ ಆಗಿಚ್ಚಿನ ಅದಕ್ಕಿಂತ ಡಬಲ್ ಆಗಿ ಅವ್ರು ತಗೋಬೇಕು. ಅದು ಇವಾಗ ಗೊತ್ತಾದ್ಮೇಲೆ ನಾನು ಹೃದಯಪೂರ್ತವಾಗಿ ನಾನು ದೇವರನ್ನ ಬೇಡ್ಕೊಳ್ತೀನಿ, ಐ ವಿಶ್ ಐ ಪ್ರೇ ಟು ಗಾಡ್ ದಟ್ ಯು ಶುಡ್ ಗೆಟ್ ಡಬಲ್ ದ ಥಿಂಗ್ಸ್. ಸೊ ಇದು ಇನ್ನೊಂದು, ಇವರು ಡೈರೆಕ್ಟ್ರು ಬಂದ್ಬಿಟ್ಟು ನನ್ನ ಲೊಕೇಶನಲ್ಲಿ ಇವನ್ ಐವೆನ್ ಅಗ್ರಿಡ್ ದ ಸಬ್ಜೆಕ್ಟ್ ಸ್ಟೋರಿ ಆಗಲಿ ಆಯಿತು. ನಾನು ಇದರಲ್ಲಿ ಎಲ್ರಿಗೂ ಚಾಲೆಂಜಿಂಗ್ ರೋಲು, ನನಗೇನು ಚಾಲೆಂಜ್ ಇಲ್ಲ, ಇಟ್ ಇಸ್ ಲೈಕ್ ನಿಮ್ಗೆ ಗೊತ್ತಿದ್ದು ಪೊಲೀಸು. ಬಟ್ ಇದರಲ್ಲಿ ಕೂಲಾಗಿ ಇದ್ರಿ, ಬಿಕಾಸ್ ಇಟ್ ಈಸ್ ವೆರಿ ನೈಸ್ ವಿಚ್ ಇವರು ನನ್ನ ಸೀನ್ಸ್ ಕೂಡ ಹಂಗೆ ಕೂಲಾಗಿ ಹಂಗೆ ಒಂದು, ಬಿಕಾಸ್ ಅಷ್ಟೊಂದು ಪೈನಲ್ಲಿತ್ತು ಫುಲ್ ಸಬ್ಜೆಕ್ಟು. ಫಸ್ಟು ಅವರು ಶೋಭಿತಾ ಆಗಲಿ ಇಲ್ಲ ಭೂಮಿ ಶೆಟ್ಟಿ ಆಗಲಿ ಬೇರೆ ಲೇಡೀಸ್ ಆಗಲಿ, ಆ ಪೈನ್ ಇತ್ತಲ್ಲ, ಸೊ ಆ ಪೈನೆಲ್ಲ ನಾನು ತಗೊಂಡು ಹಂಗೇ ರಿಲ್ಯಾಕ್ಸ್ ಮಾಡಿದ್ದೀನಿ ಲೇಡೀಸ್ಗೆ. ಯಾರೋ ಒಂದು ಫೀಲ್ ನನಗೆ ಅನಿಸ್ತು, ಧೈರ್ಯ ಇವರೇ ಒಂದೇ ಒಂದು ಏನಂದ್ರೆ ಇವ್ರು ನನ್ನ ಹತ್ರ ಒಂದು ಹಠ ಏನಂದ್ರೆ, ಮೇಡಮ್ ಲಾಸ್ಟ್ ಸೀನ್ ಅದು ನಿಮ್ಮ ಕೈಲೇ ಆಗುತ್ತೆ, ನೀವೇ ಮಾತಾಡಬೇಕು, ಅದು ಡೈರೆಕ್ಟಾಗಿ ಲೇಡೀಸ್ ಹಾರ್ಟ್ಗೆ ಹೋಗುತ್ತೆ ಅಂತ, ಹೋಗುತ್ತೆ ಅನ್ನೋದು 100% ಐ ವಿಲ್ ಟೆಲ್ ಯು ಶೋರ್.